ನಾನು ಅವರಿಗಾಗಿ ನಾನು ಕೇಳ್ತಾ ಇದ್ದೀನಿ ಅನ್ನೋದಕ್ಕಿಂತ ನನಗೆ ಮತ್ತೆ ಈ ಬೆಳೀತಾ ಇರ್ತಕ್ಕಂಥ ಮಕ್ಕಳ ನಡುವಿನ ಸಂಬಂಧವಾಗಿ ಈ ವಿಷಯವನ್ನು ನಾನು ಪ್ರಸ್ತಾಪಿಸ್ತಾ ಇದ್ದೀನಿ. ಈ ಗ್ಲೋಬಲ್ ವಾರ್ಮಿಂಗ್ ವಿಷಯವನ್ನು ನಮ್ಮ ನಾಗೇಶ್ ಹೆಗ್ಡೆಯಿಂದ ಹಿಡಿದು ಬಹಳಷ್ಟು ಜನ ಇದ್ರ ಬಗ್ಗೆ ಬರಿತಾ ಇರ್ತಾರೆ, ಪತ್ರಿಕೆಗಳಲ್ಲಿ ಅಂಕಣದಲ್ಲಿ ಬರಿತಾ ಇರ್ತಕ್ಕಂಥದ್ದು, ನೀವು ಓದಿರೋದು ತರಗತಿಗಳಲ್ಲಿ ಓದಿರ್ತಕ್ಕಂಥದ್ದು ಎಂದು ಕೂಡ ತಿಳ್ಕೊಳ್ಬಹುದಾಗಿರೋದು. ಆದ್ರಿಂದ ಏನೇನೆ ಕೃಷಿಯ ಒಳಗೆ ಈ ಗ್ಲೋಬಲ್ ವಾರ್ಮಿಂಗ್ ಹೆಚ್ಚುವುದಕ್ಕೆ ಕಾರಣವಾಗುವ ರೀತಿಯೊಳಗಿನ ಪ್ರಯೋಗಗಳು ಹೇಗೆ ನಡೀತಾ ಇದ್ದಾವೆ, ಇದು ಕೂಡ ಬಹಳ ಎಚ್ಚರದಲ್ಲಿ ನಾವು ನೋಡಬೇಕಾಗಿರುವಂಥದ್ದು. ಯಾಕೆಂದರೆ ನಮ್ಮ ಕರ್ನಾಟಕವನ್ನೇ ತೆಗೆದುಕೊಂಡಾಗ ಸಹಜವಾಗಿ ಒಂದು 5 ಭೂ ವೈಲಕ್ಷಣ್ಯಗಳ ಹಿನ್ನೆಲೆಯೊಳಗೆ ವ್ಯವಸಾಯ ಸಂಸ್ಕೃತಿಯನ್ನು ನಾವು ನೋಡಬಹುದು. ಮಲೆನಾಡು, ಅರೆಮಲೆನಾಡು, ಬಯಲುಸೀಮೆ, ಬೆಂಗಾಡು ಸೀಮೆ, ನೀರಾವರಿ ಪ್ರದೇಶ, ಇಷ್ಟು ಇದರ ಹಿನ್ನೆಲೆ ಒಳಗೆ ನೋಡಿದರೆ ನಮ್ಮ ಪಾರಂಪರಿಕ ಕೃಷಿಯನ್ನು ನೋಡಿಕೊಂಡು ಬಂದಾಗ ಈ 5 ವೈಲಕ್ಷಣ್ಯಗಳ ಹಿನ್ನೆಲೆಯೊಳಗೆ ಕೃಷಿ ಪದ್ಧತಿ ಅದರದೇ ಆಗಿರುವಂಥ ಪ್ರಾದೇಶಿಕ ಮಿತಿಯೊಳಗೆ ಅರಳಿದ ವಿಜ್ಞಾನವಾಗಿತ್ತು. ಅರಳಿದ ವಿಜ್ಞಾನ ಮಲೆನಾಡಿನಲ್ಲಿ ಏನು ಬೆಳೀಬೇಕು, ಯಾವ್ಯಾವ ಬೆಳೆ ಅಲ್ಲಿ ಆ ನೆಲಕ್ಕೆ ಒಗ್ಗುವಂಥದ್ದು, ಆ ಮಳೆಗೆ ಒಗ್ಗುವಂಥದ್ದು. ಅರೆಮಲೆನಾಡು ಮಲೆನಾಡಿನ ಸೆರಗಿನಲ್ಲಿ ಇರ್ತಕ್ಕಂಥ ಅಲ್ಲಿಗೆ ಯಾವುದು ಬೇಕು, ಬಯಲುಸೀಮೆ ಬೆಂಗಾಡು ಸೀಮೆ ಅಲ್ಲಿಗೆ ಯಾವ್ಯಾವ ತರಹದ್ದು ಏನೇನು ಬೆಳೆ ಬೇಕು, ಯಾಕೆಂದರೆ ಮಳೆಯಾಧಾರಿತ ಜಾಗಗಳು ಅವೆಲ್ಲವೂ ಕೂಡ. ಆದರೆ ಇವತ್ತು ಏನಾಗಿದೆ, ಮಲೆನಾಡಿನಲ್ಲಿ ಬೆಳೆಯೋದೆಲ್ಲ ಬೆಂಗಾಡು ಸೀಮೆಗೆ ಹೋಗೈತೆ, ಅಡಿಕೆನ ಬೆಳಿಬಾರ್ದಂಥ ಜಾಗಗಳಲ್ಲಿ ಬಯಲುಸೀಮೆನಲ್ಲಿ ಅಡಿಕೆ ಬೆಳೀತಾ ಇದ್ದಾರೆ. ಜೊತೆಗೆ ಇತ್ತೀಚೆಗೆ ಬರ್ತಾ ಇರ್ತಕ್ಕಂಥ ಕೆಲವು ಈ ಜಾಗತೀಕರಣದ ಬೆಳೆಗಳ ರೀತಿಯೊಳಗೆ ನಮ್ಮ MNCಗಳು ಕೊಡ್ತಾ ಇರ್ತಕ್ಕಂಥ ತಳಿಗಳ ಮೋಹಕ್ಕೆ, ಅಧಿಕ ಇಳುವರಿಯ ಮೋಹಕ್ಕೆ ಒಳಗಾದಂತೆ ರೈತರುಗಳು ಏನು ಮಾಡ್ತಾ ಇದ್ದಾರೆ, ಕೆಲವು ಕಡೆಗೆಲ್ಲ ಈ ದ್ರಾಕ್ಷಿ ಬೆಳೆಯೋದು, ಜೊತೆಗೆ ಇತ್ತೀಚೆಗಂತ ಡ್ರ್ಯಾಗನ್ ಫ್ರೂಟ್ ಬೆಳೆಯೋದು, ಇವೆಲ್ಲ ಬೆಳೆಯೋದು ತೊಡಗಿದಾಗ ಇದ್ದ ಬೆಲೆ ಬೆಳೆದ ನಂತರದೊಳಗೆ ಅನುಭವಿಸುವ ನಷ್ಟ, ಈ ಎಲ್ಲವುಗಳನ್ನು ನೋಡ್ಕೊಂಡು ಬಂದಾಗ ಇದು ಎಲ್ಲಿಗೆ ಮುಚ್ಚುತ್ತೆ. ಜೊತೆಗೆ ಭೂಮಿಗೆ ಸಿಂಪಡಿಸಬಾರದ ವಿಷಗಳನ್ನು ಸಿಂಪಡಿಸ್ತಾ ಏನಾಗಿದೆ ಅಂತಂದರೆ ನಮ್ಮ ನೆಲದ ಜೈವಿಕ ಗುಣವನ್ನೇನೇ ನಾಶಪಡಿಸುವ ರೀತಿಯೊಳಗೆ ಹೇಗೆ ಬೆಳೀತಾ ಇದ್ದೀವಿ. ಇವತ್ತು ನೀವು ಮಂಡ್ಯದಲ್ಲೇ ನೀವು ನೋಡ್ಕೊಂಡು ಬಂದರೆ ಅತಿ ಹೆಚ್ಚಿನ ನೀರಿನ ಬಳಕೆಯಾದಂತೆ ಭೂಮಿಯೆಲ್ಲ ಚೌಳಾಗ್ತಾ ಇದೆ. ಆದರೆ ಭೂಮಿಗೆ ಬೇಕಾಗಿರೋದು ವ್ಯವಸಾಯ ಸಂಸ್ಕೃತಿ ಅಂತಂದಾಗ ಅಧಿಕ ಇಳುವರಿಯ ಮೋಹ ಎಷ್ಟು ಮಟ್ಟಿಗೆ ಇರುತ್ತೆ ಅಂತಂದರೆ, ಒಂದು ಹಸು ಹಾಲು ಕೊಡ್ತಾ ಇದೆ ಅಂತಂದರೆ ಹಾಲು ಕರ್ಕೊಳ್ಳುವ ಕಾಯಕ ಸಹಜವಾದ ಕಾಯಕ, ಇನ್ನೂ ಹಾಲು ಬೇಕು ಅಂತಂದು ಕೆಚ್ಚಲನ್ನೇ ಕುಯ್ದರೆ ನಮಗೆ ಹಾಲೆಲ್ಲ ಸಿಕ್ಕೋದು ರಕ್ತ, ಹಸುವಿನ ಜೀವಕ್ಕೆ ಹಾನಿ. ಭೂಮಿಗೆ ನಾವು ಹಾಕ್ತಾ ಇರ್ತಕ್ಕಂಥ ವಿಷ ಯಾವ ತರಹದಲ್ಲಿದೆ ಅಂತಂದರೆ ಹಾಲು ಕೊಯ್ದು ಕರೆದುಕೊಳ್ಳುವುದಕ್ಕಿಂತ ಅಂದರೆ ಅಧಿಕ ಇಳುವರಿಯ ದುರಾಸೆಗೆ ಒಳಗಾದ ರೀತಿಯೊಳಗೆ ಹಾಕುತ್ತಿರುವ ವಿಷ ಭೂಮಿಯೊಳಗಿರ್ತಕ್ಕಂಥ ಜೈವಿಕ ಸತ್ವವನ್ನೇ ಕಳೆದುಕೊಳ್ಳುತ್ತಾ ಅದು ಯಾವುದಕ್ಕೂ ಬಾರದ ಭೂಮಿಯಾಗಿ ಕರ್ಲಾಗಿ ಅದು ಮಾರ್ಪಾಡಾಗ್ತಕ್ಕಂಥ ಒಂದು ದುಸ್ಥಿತಿಗೆ ನಾವು ರೂಪ್ತಾ ಇದ್ದೇವೆ. ಇದು ನಮ್ಮ ಪಾರಂಪರಿಕ ಜ್ಞಾನದೊಳಗೆ ಇರಲಿಲ್ಲ. ಅನಿವಾರ್ಯವಾಗಿ ನಮ್ಮ ದೇಶ ಎದುರಿಸುತ್ತಿದ್ದಂಥ ಆಹಾರದ ಕೊರತೆಯನ್ನು ನೀಗಿಸುವುದಕ್ಕಾಗಿ ಅಧಿಕ ಇಳುವರಿಗಾಗಿ ಈ ನಡೆಸಿದ ಪ್ರಯೋಗಗಳು
ಎಲ್ಲಿ ಮುಟ್ಟಿವೆ ಅಂತಂದಾಗ ಇಡೀ ಭೂಮಿಯ ಜೈವಿಕ ಸತ್ವದ ನಾಶಕ್ಕೆ ಮುಟ್ಟಿರ್ತಕ್ಕಂಥದ್ದಾಗಿದೆ. ವಿಶ್ವವಿದ್ಯಾಲಯಗಳು ಇದರ ಬಗೆಗೂ ಕೂಡ ಸಾಕಷ್ಟು ಸಂಶೋಧನೆಯನ್ನು ಮಾಡಿದಂತೆ ಎಷ್ಟು ಸಿಂಪಡಿಸಬೇಕು, ಯಾವ ಬೆಳೆಯನ್ನು ಬೆಳೆಯಬೇಕು, ಎಲ್ಲಿ ಬೆಳೆಯಬೇಕು, ಹೇಗೆ ಬೆಳೆಯಬೇಕು ಎನ್ನುವ ಒಂದು ವಿವೇಕವನ್ನು ಇಟ್ಕೊಂಡಂತೆ ಇತ್ತೀಚೆಗೆ ಬಂದಿರತಕ್ಕಂಥ ಅಲ್ಲಿಯ ತಜ್ಞರುಗಳು ಇದ್ರ ಬಗ್ಗೆ ಸಾಕಷ್ಟು ಪ್ರಯೋಗಶೀಲರಾಗಿರ್ತಕ್ಕಂಥದ್ದು ಒಂದು ರೀತಿ ಮೆಚ್ಚಬಹುದಾಗಿರ್ತಕ್ಕಂಥ ಒಂದು ಸ್ವೀಕಾರಾರ್ಹವಾಗಿರ್ತಕ್ಕಂಥ ವಿಷಯ. ಯಾಕೆಂದ್ರೆ ಕೃಷಿ ಪರಿಸರ ಸ್ನೇಹಿಯಾಗಬೇಕೇ ಹೊರತು ಪರಿಸರ ವಿರೋಧಿಯಾಗುವುದಲ್ಲ. ಈ ವಿವೇಕವನ್ನು ಇಟ್ಕೊಂಡಂತೆ ಮಾಡ್ತಾ ಇರ್ತಕ್ಕಂಥದ್ದು. ಇಷ್ಟು ಪ್ರಾಸ್ತಾವಿಕ ಮಾತುಗಳನ್ನು ನಾನು ಹೇಳ್ತಾ ಇದು ಒಂದು ಸಂಸ್ಥಾಪನಾ ದಿನಾಚರಣೆ, ಅದು 12ನೆಯ ಸಂಸ್ಥಾಪನಾ ದಿನಾಚರಣೆ.